ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಮ ಪ್ರೊಡ್ಯೂಸರ್ ಅಂಡ್ ಚಿಂತಾ ಮೇಕರ್ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಕಮರ ಅದೇ ಪ್ರಿಯಾಂಕಾ ಮನ್ ಹಾಗೆ ಅದೇ ಶರಣ್ಯ ಶೆಟ್ಟಿ ಸೊ ಇದು ನಮ್ಮ ಟೀಮ್ ಸರ್ ಮತ್ತೆ ಕಿಶೋರ್ ಅಂತ ನಮ್ಮ ಆರ್ಟಿಸ್ಟ್ ಒಂದು ಸೈಕಲಜಿ ಥ್ರಿಲ್ಲರ್ ಸರ್ ಅಂದ್ರೆ ಹೆಂಗೆ ನೀಡಿ ನಡೆಯೋ ಒಂದು ಆಸ್ಟ್ರೇಲಿಯಲ್ಲಿ ನಮ್ಮ ಊರಲ್ಲಿ ನಡೆಯೋ ಒಂದು ಘಟನೆ ಸೊ ಅದರಿಂದ ಒಂದು ವ್ಯಕ್ತಿ ಹೆಂಗೆ ಔಟ್ ಸೈಡ್ ಬರ್ತಾರೆ ಹೆಂಗೆ ನೀಡಿ ನಡೆಯೋ ಘಟನೆಯಿಂದ ಆ ಹೆಸರಿಂದ ಹಿಂಗೆ ತಪ್ಪಿಸ್ಕೊಂಡು ಮ್ಯಾಮ್ ಲೀಡ್ ಪ್ರಿಯಾ ಅಂತ ಕ್ಯಾರೆಕ್ಟರ್ ಸೊ ಆ ಲೀಡ್ ಕ್ಯಾರೆಕ್ಟರ್ ಹಿಂಗೆ ಒಂದು ಕಿಲ್ಲರ್ ಇಂದ ತಪ್ಪಿಸ್ಕೊಂಡು ಹಿಂಗೆ ಅವನು ಫೈಟ್ ಮಾಡಿ ಹೇಳ್ತಾರೆ ಅನ್ನೋದೇ ಒಂದು ಲೈನ್ ಸರ್ ಆದಷ್ಟು ಟ್ರೈ ಮಾಡಿದ್ವಿ 100% ಕವರ್ ಮಾಡಕ್ಕೆ ಮೇ ಬಿ ಸ್ವಲ್ಪ ಲೂಪೋಲ್ ಸಿಗುತ್ತೆ ಮೇ ಬಿ ನೀವೆಲ್ಲ ಅದನ್ನ ಹೊಟ್ಟೆಗೆ ಹಾಕೋದಕ್ಕೆ ಅನ್ಕೊಂಡಿದ್ದೀನಿ ಮತ್ತೆ ಅದೇ ಮೇ ಬಿ ನನ್ಗೆ ಅಲ್ಲ ಇದು ಈ ಸಂದರ್ಭ ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಳ್ತೀನಿ ನಮ್ಮ ಕ್ಯಾಮರಾ ಮ್ಯಾನು ನಮ್ಮ ಡೈಲಾಗ್ ರೈಟರು ಬನ್ನಿ ಪರವಾಗಿಲ್ಲ ಹೌದು ಸರ್ ಬನ್ನಿ ಓಕೆ ಆಕ್ಚುಲಿ ಕ್ಯಾಮರಾ ಜೀವನ್ ಅಂತ ಏನಾದ್ರು ಹೋಗಿ ಲೋಕೇಶ್ ನಾವು ಇವರೆಲ್ಲ ಆಕ್ಚುಲಿ ಬರಲ್ಲ ಕೂತ್ಕೊಳ್ಳಿ ಮೊದಲು ನೀವು ಕೂತ್ಕೊಳ್ಳಿ ಕಥೆಗೆ ತುಂಬಾ ತುಂಬಾನೇ ಖುಷಿ ಆಯ್ತು ಅಗೇನ್ ನಾನು ಫಸ್ಟ್ ಟೈಮ್ ಹೇಳ್ಬಿಟ್ಟು ಓಕೆ ಅಂದ್ಬಿಟ್ಟೆ ನಿಮಗೆ ಅಷ್ಟು ಅದ್ಭುತವಾದ ಒಂದು ಸ್ಕ್ರಿಪ್ಟ್ ನನ್ನ ಹತ್ರ ಬಂದಿದೆ ನಾನು ಐ ವಾಸ್ ವೆರಿ ಎಕ್ಸೈಟೆಡ್ ಇದು ಜಸ್ಟ್ ಲಾಕ್ಡೌನ್ ನಂತರ ನನಗೆ ಸಿಕ್ಕಿತ್ತು ಅಫ್ಕೋರ್ಸ್ ಸ್ವಲ್ಪ ಟೆನ್ಷನ್ ಇದ್ದು ಹೇಗೆ ಶೂಟಿಂಗ್ ಮಾಡ್ತೀವಿ ಅವ್ರು ಒಂದೇ ಸ್ಕೆಡ್ಯೂಲ್ ಅಂದ್ರು ಆದ್ರೂ ತುಂಬಾ ನೀಟ್ ಆಗಿ ಎಚ್ಚುಕಟ್ಟಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಶೂಟಿಂಗ್ ಮಾಡಿದ್ರು ಶನಿವಾರ ಸಂಜೆಯಲ್ಲಿ ತುಂಬಾ ಒಳ್ಳೆ ಟೀಮ್ ರಾಜು ಮತ್ತೆ ಜೀವನ್ ಶರಣ್ಯ ಅಫ್ಕೋರ್ಸ್ ಶರಣ್ಯ ಜೊತೆ ನಮ್ಗೆ ಸೀನ್ಸ್ ಇಲ್ಲ ಬಟ್ ತುಂಬಾನೇ ಖುಷಿ ಆಯ್ತು ಒಂದು ಹೊಸ ಟೀಮ್ ಜೊತೆ ವರ್ಕ್ ಮಾಡಿ ನಂದು ಯಾವಾಗ ಪ್ರಯತ್ನ ಆಗುತ್ತೆ ನನ್ನ ಪ್ರತಿಯೊಂದು ಚಿತ್ರ ನನ್ನ ಬೇರೆ ತರ ನನ್ನ ಪ್ರೆಸೆಂಟ್ ಆಗಲಿ ಅಂಡ್ ಮುಖ್ಯವಾಗಿ ಕಾಂಟೆಂಟ್ ಸೊ ಈ ಮೂವಿನಲ್ಲಿ ಐ ಥಿಂಕ್ ಕಾಂಟೆಂಟ್ ತುಂಬಾ ಬೇರೆ ತರ ಇದೆ ಈ ತರ ಸ್ಟೋರೀಸ್ ಕನ್ನಡದಲ್ಲಿ ಬರಬೇಕು ಮುಖ್ಯವಾಗಿ ರೈಟಿಂಗ್ ಬಗ್ಗೆ ನಾನು ಮಾತಾಡ್ಬೇಕು ಬಿಕಾಸ್ ಮೇಕಿಂಗ್ ತುಂಬಾ ಜನನೇ ಚೆನ್ನಾಗಿ ಮಾಡ್ತಿದ್ದಾರೆ ಇವಾಗ ಬಟ್ ಕಾಂಟೆಂಟ್ ರೈಟಿಂಗ್ ನಿಜವಾಗ್ಲು ಅದ್ಭುತ ಈ ಮೂವಿನಲ್ಲಿ ರಾಜ್ ಕಾನ್ಸೆಪ್ಟ್ ನನಗೆ ತುಂಬಾನೇ ವಿಭಿನ್ನವಾಗಿಸ್ತು ಅದ್ರ ಜೊತೆಗೆ ಐ ಥಿಂಕ್ ಖಂಡಿತ ಟೀಮ್ ವರ್ಕ್ ಎಲ್ಲ ಮೂವಿ ಟೀಮ್ ವರ್ಕ್ ಸೊ ತುಂಬಾ ಹಾರ್ಡ್ ವರ್ಕ್ ಬಂದಿದ್ವಿ ತುಂಬಾ ಕೋಲ್ಡ್ ಅಲ್ಲಿ ನೈಟ್ ಶೂಟ್ಸ್ ಎಲ್ಲ ಇತ್ತು ನೀವು ವಿಜುವಲ್ಸ್ ಎಲ್ಲ ನೋಡಿದಿರಾ ಒಂದು ಟೈಮ್ ಫ್ರೇಮ್ ಅಲ್ಲಿ ಮುಗಿಸ್ಬೇಕಾಗಿತ್ತು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ ಎಲ್ಲರೂ ಟೀಸರ್ ಇಷ್ಟ ಆಗಿದೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಬಿಕಾಸ್ ಕಾಂಟೆಂಟ್ ಬೇಸ್ಡ್ ಮೂವೀಸ್ ಕನ್ನಡದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಮೀಡಿಯಾ ತುಂಬಾನೇ ಮುಖ್ಯ ಪಾರ್ಟ್ ಇರುತ್ತೆ ಸೊ ಎಲ್ರಿಗೂ ಹೆಲ್ಪ್ ನಮಗೆ ಬೇಕಿಬೇಕು ರಿಲೀಸ್ ಸಮಯ ಏಪ್ರಿಲ್ ಮೇ ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ನನ್ನ ಪ್ರತಿಯೊಂದು ಚಿತ್ರ ನೀವು ಇಷ್ಟೊಂದು ಪ್ರೋತ್ಸಾಹ ಕೊಡ್ತೀರಾ ನನಗೆ ಸೊ ಹಾಗೆ ನಾನು ಒಂದ್ ಬಾರ ಮನೋರಿಗೂ ಹೆಜ್ಜೆ ಇಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲರೂ ನಮಸ್ಕಾರ ನಾನು ಶರಣ್ಯ ಶೆಟ್ಟಿ 1980 ನನಗೆ ಒಂದು ಸ್ಪೆಷಲ್ ಸಿನಿಮಾ ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಅದು ಅದಕ್ಕೆ ನನಗೆ ಸ್ಟೋರಿ ಫಸ್ಟ್ ಕೇಳಿದಾಗ ಒಪ್ಕೊಂಡಿದ್ದು ಮೂರು ರೀಸನ್ ಒಂದು ಸ್ಕ್ರಿಪ್ಟ್ ನಾನು ಹೇಳಿದಾರ ಆಲ್ರೆಡಿ ಸ್ಕ್ರಿಪ್ಟ್ ಅಂದ್ರೆ ನಾನು ತುಂಬಾ ಮೂವಿ ಕ್ರಿಪ್ಟ್ ಜಾಸ್ತಿ ಮೂವೀಸ್ ನೋಡ್ತೀನಿ ಸೊ ಅದರಲ್ಲಿ ಒಂದು ಏನೋ ಒಂದು ಡಿಫ್ರೆಂಟ್ ಸ್ಕ್ರಿಪ್ಟ್ ಅಂತ ಅಂದ್ರೆ ಎಲ್ಲೂ ನೋಡಿರಲಿಲ್ಲ ಏನು ಕೇಳಲಿಲ್ಲ ಅದರ ಸ್ಕ್ರಿಪ್ಟ್ ಬಂದ ತಕ್ಷಣ ಲೈಕ್ ಸರ್ ಮಾಡ್ತೀನಿ ಅಂತ ಒಪ್ಕೊಂಡೆ
So I really thank you, ma'am. You've been so sweet with me. And ನಾನು ವಾಸುದೇವ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕಿಷ್ಟಪಡ್ತೀನಿ. ನನ್ನ ನಂಬಿ ಸಾಂತಿ ನಾನು ಕೊಟ್ಟಿದ್ದೀನಿ. ನನ್ನ ಫಸ್ಟ್ ಪ್ರಶ್ನೆ ಇದು, ಅಪ್ಪ ಅಮ್ಮ ಎಲ್ಲರ ಜೊತೆ ನಾನು ಹೋಗ್ತಾ ಇರೋದು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಸೊ ನಿನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯ್ತು. ಫಸ್ಟ್ ಹೆಂಗ ಕನ್ಫರ್ಮ್ ಈ ಪಿಕ್ಚರ್ ನೀವು ಕಮಲ್ ಹೇಳಿರೋದು ಅದು ಇಂಟ್ರೆಸ್ಟ್ ಅಂತ ಬ್ರ್ಯಾಂಡ್ಲಿ ಓಕೆ ಮೇಡಮ್ ಒನ್ ಫೋಟೋನು ನೋಡಿರಲಿಲ್ಲ ಆ್ಯಂಡ್ ರಾಜಕೀಯ ನೋಡಿ ಇಂಟ್ರೆಸ್ಟ್ ಮಾಡ್ತಾರೆ. ಸೊ ಓಕೆ ಮೇಡಮ್ ಮಾಡೋಣ ಅದ್ಭುತವಾಗಿ ಮಾಡೋಣ ಆ್ಯಂಡ್ ವಿಲ್ ಟೇಕ್ ಟೈಮ್ ಆ್ಯಂಡ್ ವಿಲ್ ಡೂ ಅಂತ ಮೇಡಮ್. ಸೊ ಇದು ನಾನು ಸಪೋರ್ಟ್ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಥಿಯೇಟರಿಂದ ಬರೋಕ್ಕೆ ಮುಂಚೆ ನಿಮ್ಮ ಪಾತ್ರ ಸಿಕ್ಕೇಂದ ಇದು ಮಾಡೋಣ. ಸೊ ಆಮೇಲೆ ನನ್ನ ಪಾತ್ರ ಅಲ್ಲ ಚಿಂತನ್ ವಿಕಾಸ್ ಇಲ್ಲಿವರೆಗೂ ಗಾಯಕ ಮೊದಲನೇ ಬಾರಿಗೆ ಸಂಗೀತ ನಿರ್ದೇಶಕ. ಇದು 12 13 ತಂದೆ ಬಗ್ಗೆ ಹೇಳೋರು ಗೊತ್ತಾಗುತ್ತೆ. ನಮ್ಮ ತಂದೆ ಜನ್ನಿ ಅವರು ಜನ್ನಿ ಮೈಸೂರು ಜನ್ನಿ ಬಹಳ ಉತ್ತಮವಾದ ಅರಣ್ಯ ನಿರ್ದೇಶಕರು ಗಾಯಕರು. ಸೊ ಸಂಗೀತ ಮನೆಯೊಳಗೆ ಬಂದಿದೆ ಅದರ ಪ್ರಯೋಗ ಮಾಡುವಂಥ ಒಂದು ಅವಕಾಶನ ರಾಜ್ ಮಾಡಿಕೊಡೋದು. ಥ್ಯಾಂಕ್ ಯು ಸೋ ಮಚ್ ರಾಜ್. ಪ್ರಿಯಾಂಕಾ ಮ್ಯಾಮ್ನ ಎಲ್ಲರೂ ನಾನು ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಇಟ್ಸ್ ವೆರಿ ಆಸಮ್ ಮೀಟಿಂಗ್ ಯು ಆಲ್ ಆ್ಯಂಡ್ ಯು ಡನ್ ಸಚ್ ಸಚ್ ಗುಡ್ ಜಾಬ್ ಇನ್ ಮೂವಿ. ಎಕ್ಸ್ಪ್ರೆಷನ್ಸ್ ಸರಿಗೆ ಇದೆ, ನಿಮ್ಗೆ ತುಂಬ ಚೆನ್ನಾಗಿದೆ. ಒಂದು ಮೀಟ್ ಮಾಡೋದ್ರೆ ಸ್ವಲ್ಪ ಬೆಟರ್ ಐ ತಿಂಕ್. ಸೊ ಐ ತಿಂಕ್ ಅಂದರೆ ಹ್ಯಾವ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಕಂಪೋಸಿಂಗ್ ಫಾರ್ ದಿಸ್ ಮೂವಿ. ನೀವೆಲ್ಲರ ಸಹಕಾರ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೋ ಮಚ್. ಎರಡು ಮೂರು ಫೋಟೋಗೆ ಓಡಾ ಇರ್ತವೆ ಸ್ಕ್ರೀನ್ ಪ್ಲೇಗಳು. ಸೊ ಆಮೇಲೆ ಕೊನೆಗೆ ಇದಕ್ಕೆ ನಾವು ಕುತ್ಕೊಂಡು ಡಿಸೈಡ್ ಮಾಡಿದ್ದು ಎರಡು ಸಾಂಗ್ ಇಲ್ಲಿ ಅಂತ ಒಂದು ಥೀಮ್ ಸಾಂಗ್ ಇರುತ್ತೆ ಅದರೊಳಗೆ ಮುಂದೆ ಹೇಳ್ತೀನಿ. ತುಂಬ ಮತ್ತೊಂದು ಒಂದು ಟ್ರಾವೆಲ್ ಸೀಕ್ವೆನ್ಸ್ ಅಲ್ಲಿ ಒಂದು ಸಾಂಗ್ ಇರುತ್ತೆ. ಐ ಆಮ್ ಶೋರ್ ಯು ವಿಲ್ ಲೈಕ್ ಇಟ್ ಕಂಪೋಸಿಂಗ್ ಲೈಕ್. ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಜೋರಾಗಿ ಮಾತಾಡಿ ಮೈಕ್. ಅದೇ ನಾನು ಮೊದಲೇ ಹೇಳಿದಾಗೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ, ತುಂಬ
ತುಂಬಾ ಟೈಟ್ ಆಗಿದೆ ಸೀನ್ ಟು ಸೀನ್ ಒಂದು ಸ್ಮಾಲ್ ಪಾರ್ಟ್ ಮಿಸ್ ಆಗಿದ್ರೆ ಸ್ಟೋರಿ ಕಂಟಿನ್ಯೂ ಗೊತ್ತಾಗಲ್ಲ ಸೊ ಐ ಥಿಂಕ್ ನನ್ನ ಕ್ಯಾರೆಕ್ಟರ್ ವಾಸ್ ಆಥರ್ ಬ್ಯಾಕ್ ತುಂಬ ಯೋಚನೆ ಮಾಡಿ ಬರ್ತಿರೋದು ಕತೆ ಸೊ ಯಾ ದಟ್ ಇಸ್ ದ ಯು ಎಸ್ ಪಿ ಆಫ್ ದ ಫಿಲ್ಮ್ ಕೋರ್ಸ್ ಇಟ್ಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್ ಅದ್ರ ಜೊತೆ ಒಂದು ಹೊಸ ಎಲಿಮೆಂಟ್ ಇದೆ ಅದು ನಾನು ರಿವೀಲ್ ಮಾಡೋಕ್ಕಾಗಲ್ಲ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಮ್ಮಿ ವಾಸ್ ಅ ಹಾರರ್ ಫಿಲ್ಮ್ ದಿಸ್ ಇಸ್ ನಾಟ್ ಹಾರರ್ ತುಂಬ ಜನ ಟೀಸರ್ ನೋಡಿ ಹಾರರ್ ಫಿಲ್ಮ್ ಅಂತ ಅನ್ಕೋತಾರೆ ರಾಜ್ ಹೇಳಿದಾಗೆ ಒಂದು ಮರ್ಡರ್ ಒಂದು ಮಿಸ್ಟ್ರಿ ಎಲಿಮೆಂಟ್ ಇದೆ ಬಟ್ ಇಟ್ಸ್ ನಾಟ್ ಅ ಹಾರರ್ ಮೂವಿ ಬಟ್ ಯಾ ಸ್ವಲ್ಪ ಕಂಪೇರ್ಡ್ ಟು ಮಮ್ಮಿ ದ ಥ್ರಿಲ್ಲರ್ ಆಸ್ಪೆಕ್ಟ್ ಇದೆ ಈ ಮೂವಿನ ಸೊ ಯಾ ಬೆಚ್ ಬಿಡೋದು ಭಯ ಬಿಡೋದು ಅದೆಲ್ಲ ಇರುತ್ತೆ ಬಟ್ ಅದ್ರ ಜೊತೆಲಿ ಇನ್ನೊಂದು ಹೊಸ ಒಂದು ನಾವೆಲ್ ಐಡಿಯಾ ಇದೆ ಯಾ ನನ್ನ ಪೋರ್ಷನ್ ಫುಲ್ 1980 ಸೊ ನಾನು ಮೈ ಸ್ಯಾರೀಸ್ ಬ್ರಾಟ್ ಇನ್ ಫ್ರಮ್ ಕ್ಯಾಲ್ಕಟಾ ಸೊ ನಾವು ತುಂಬ ಡೀಟೇಲ್ ಆಗಿ 1980 ಅನ್ನ ತೋರಿಸಿ ಹೋಗಿಲ್ಲ ಒಂದು ರೈಟರ್ 1980 ಹೇಗೆ ಕಾಣಿಸ್ಬೋದು ಅಂತ ಒಂದಷ್ಟು ಐಡಿಯಾ ಇಟ್ಕೊಂಡು ಡಿಸೈನ್ ಮಾಡಿದ್ವಿ ಸೊ ಒಂದಷ್ಟು ಹೇರ್ ಸ್ಟೈಲ್ಸು ಅಥವಾ ಕಾನ್ಸೆಪ್ಟ್ ಆಫ್ ಸ್ಯಾರೀಸ್ ಅಂತ ಬ್ಲೌಸಸ್ ಅಂತ ಹೋಗಿದ್ವಿ ಎಲ್ಲ ಸ್ಯಾರೀಸ್ ಕ್ಯಾಲ್ಕಟಾ ಇಂದ ಪರ್ಸನಲ್ ಆಗಿ ಚೂಸ್ ಮಾಡಿ ನಾವು ತಗೊಂಡೋಗಿ ಸೊ ಒಂದು ಲುಕ್ ಅಂಡ್ ಫೀಲ್ ಒಂದು ಪರ್ಟಿಕ್ಯುಲರ್ ಲುಕ್ ಅಂಡ್ ಫೀಲ್ ಇರಲಿ ಅಂತ ಅದ್ರ ಜೊತೆಗೆ ಮ್ಯಾನರಿಸಮ್ಸ್ ಬಾಡಿ ಲ್ಯಾಂಗ್ವೇಜ್ ನಾನು ತುಂಬ ವರ್ಕ್ ಮಾಡಿದ್ದೀನಿ ಆ 1980 ಹೇಗಿರ್ಬೋದಾಗಿತ್ತು ಈ ಕ್ಯಾರೆಕ್ಟರ್ ಸೊ ಸ್ವಲ್ಪ ಜಾಸ್ತಿ ಕಂಫರ್ಟ್ ಮಾಡಬೇಕಾಗಿತ್ತು ನಾನು ಆ್ಯಕ್ಚುಲಿ ಸ್ಟೋರಿ ನೋಡ್ತೀನಿ ಆ್ಯಂಡ್ ಐ ಡೋಂಟ್ ನೋ ಅದು ಒಂದು ಸಿಕ್ಸ್ ಸೆನ್ಸ್ ನನಗೆ ಲೈಕ್ ಈ ಕ್ಯಾರೆಕ್ಟರ್ ಇದು ಮಾಡ್ಬೋದು ಅಂತ ಒಂದು ಯಾವಾಗ ನಾವು ಒಂದು ರಿಸ್ಕ್ ತಗೊಳ್ಳೇಬೇಕು ಬಟ್ ನನಗೆ ಸ್ಟೋರಿ ಮತ್ತು ಟೀಮ್ ಚೆನ್ನಾಗಿದೆ ಅನಿಸಿದಾಗ ನಾನು ಯಾವಾಗ ಹೋಗ್ತೀನಿ ಸೊ ಆ್ಯಕ್ಚುಲಿ ಸೊ ಫಾರ್ ಐ ಹ್ಯಾವ್ ನಾಟ್ ಗಾನ್ ರಾಂಗ್ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಹೊಸ ಡಿರೆಕ್ಟರ್ಸ್ ಜೊತೆ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಂದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು ಆ್ಯಂಡ್ ದಿಸ್ ವಾಸ್ ಆಲ್ಸೋ ಅ ಗುಡ್ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ಅವ್ರಿಗೆ ತುಂಬ ಎನರ್ಜಿ ಇರುತ್ತೆ ದೇ ಕಮ್ ಅಪ್ ವಿತ್ ನ್ಯೂ ಐಡಿಯಾಸ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಐ ಆಲ್ವೇಸ್ ಲುಕ್ ಫಾರ್ ನ್ಯೂ ರೋಲ್ಸ್ ಆ್ಯಂಡ್ ನ್ಯೂ ಕ್ಯಾರೆಕ್ಟರ್ಸ್ ಟು ಪ್ಲೇ ಸೊ ಹಾಗಾಗಿ ನನಗೆ ತುಂಬ ಸೂಟ್ ಆಗುತ್ತೆ ವರ್ಕ್ ವಿತ್ ನ್ಯೂ ಡಿರೆಕ್ಟರ್ಸ್ ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ ನಿಮಗೆ ಎಷ್ಟು ನಿಮ್ಮ ಪಾತ್ರದ ಜೊತೆ ನಿಮ್ಮ ಹೇರ್ ಸ್ಟೈಲ್ ಕೂಡ ಡಿಫ್ರೆಂಟ್ ಆಗಿದೆ ಕಥೆಗೋಸ್ಕರ ಕತೆ ಡಿಮ್ಯಾಂಡ್ ಮಾಡಿದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಕತೆ ಬಗ್ಗೆ ಹೇಳೋದಾದ್ರೆ ಕತೆ ಯಾವ ರೀತಿ ಅಂದ್ರೆ ಯಾವ ಜಾನರ್ ನೀವು ಆಗಲೇ ಹೇಳಿದ್ರೆ ನಾನು ಮತ್ತೆ ರಾಜ್ ಮತ್ತೆ ಒಂದು ಟೀಮ್ ಕೂತ್ಕೊಂಡು ಈ ಕ್ಯಾರೆಕ್ಟರ್ ಹೇಗೆ ಬುಕ್ ಇರುತ್ತೆ ಹೇಗೆ ಬುಕ್ ಇರ್ಬೋದು ಅಂತ ಪ್ಲಾನ್ ಮಾಡಿದ್ವಿ ದಿಸ್ ಇಸ್ ಅ ರೈಟರ್ ನಾವೆಲಿಸ್ಟ್ ಇನ್ 1980 ಸೊ ಈ ಥರದ ಒಂದು ಲುಕ್ ನಾವು ಪ್ಲಾನ್ ಮಾಡಿದ್ವಿ ಇಲ್ಲ ಆ ಥರ ಏನಿಲ್ಲ ಕತೆ ಡೈರಿ ಬರೋದ ಶಾರ್ಟ್ಸ್ ಇರುತ್ತೆ ಹೆಚ್ಚಾಗಿ ಈ ಥರದ ಕಥೆಗಳೇ ಪ್ರಿಯಾಂಕ್ ಉಪೇಂದ್ರರು ಆಯ್ಕೆ ಮಾಡ್ತಾರೆ ಸೊ ಒಂದು ಸಸ್ಪೆನ್ಸ್ ಇರುತ್ತೆ ಒಂದು ಇಲ್ಲಾಂದ್ರೆ ಆರ್ ಇರುತ್ತೆ ನನ್ನ ಮಮ್ಮಿ ನಂತರ 5 ವರ್ಷ ಆಗಿದೆ ಹಾರರ್ ಮಾಡಿಲ್ಲ ದೇವಕಿಯಲ್ಲಿ ಅದು ಬೇರೆ ಥರ ಇತ್ತು ಐ ಥಿಂಕ್ ಪ್ರತಿಯೊಂದು ಮೂವಿ ಬೇರೆ ಥರನೇ ಇರುತ್ತೆ ಒಂದು ಥ್ರಿಲ್ಲರ್ ಎಲಿಮೆಂಟ್ ಇರ್ಬೋದು ಅಂತ ಬಟ್ ನಾನು ಕಾನ್ಷಿಯಸ್ಲಿ ಚೂಸ್ ಮಾಡೋದು ನನ್ನ ಪಾತ್ರ ಬೇರೆ ಥರ ಪ್ರತಿಯೊಂದು ಮೂವಿನಲ್ಲಿ ಬೇರೆ ಥರ ಇದೆ ಅಂತ ಸೊ ಇದರಲ್ಲಿ ಆ್ಯಕ್ಚುಲಿ ನೀವು ಮೂವಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ತುಂಬ ಬೇರೆ ಥರ ಇದೆ ಚಿತ್ರದಲ್ಲಿ ನೀವು ಮುಖ್ಯ ಭೂಮಿಕೆ ಅಲ್ಲದೆ ಇನ್ನೂ ಯಾರಲ್ಲ ಅಂದ್ರೆ ಇದೊಂದು ವುಮೆನ್ ಓರಿಯೆಂಟೆಡ್ ಸಿನಿಮಾ ಅಂತ ಕರಿಬಹುದು ವುಮೆನ್ ಓರಿಯೆಂಟೆಡ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನಾನು ಇವಾಗ ನೋಡಿ ನನಗೆ ಯಾವಾಗ ಅನ್ಸುತ್ತೆ ಸ್ಕ್ರಿಪ್ಟ್ ಇಸ್ ದ ಹೀರೋ ಸ್ಕ್ರಿಪ್ಟ್ ಯಾವಾಗ ಕಾಂಟೆಂಟ್ ಜನ ಯಾವಾಗ ಒಳ್ಳೆ ಕಾಂಟೆಂಟ್ ನೋಡ್ತಾರೆ ಆ್ಯಂಡ್ ಆಸ್ ಅನ್ ಆಡಿಯನ್ಸ್ ನಾನು ಅದು ಇಷ್ಟಪಡ್ತೀನಿ ಸೊ ನನಗೆ ನನ್ನ ಸ್ಟೋರಿ ಕೇಳಿದಾಗ ಈ ಪಾತ್ರ ನಾನು ಮಾಡ್ಬೋದು ಅಂತ ಅನ್ಸಿದ್ರೆ ನಾನು ಒಪ್ಕೊತೀನಿ ಇದಕ್ಕೆ ನಾನು ಜಸ್ಟಿಸ್ ಕೊಡ್ಬೋದು ಅಂತ ಸೊ ಈ ಥರ ನನಗೆ ಒಂದು ಸ್ಕ್ರಿಪ್ಟ್ ಬಂದಾಗ ನಾನು ಖಂಡಿತ ಯುನೋ ಐ ವರ್ಕ್ ಆನ್ ಇಟ್ ನನಗೆ ಕಾಣಿಸ್ಬೋದು ಈಗ ಮಾಡ್ಬೋದು ಹಾಗೆ ಮಾಡಿ ಮೇಡಮ್ ಈ ಹಿಂದೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀರಾ ಸೊ ಇದು ಹೊಸ ಇವ್ರ ಜೊತೆ ಹೇಗೆ ಎಕ್ಸ್ಪೀರಿಯೆನ್ಸ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಅವ್ರು ನನಗೆ ಸ್ಕ್ರಿಪ್ಟ್ ಯಾವ ಥರ ಇರೋ ಅದಕ್ಕಿಂತ ಚೆನ್ನಾಗಿ ಮೂವಿ ತೆಗೆದಿದ್ದಾರೆ ವಿಶುವಲ್ಸು ನೋಡಿದಾಗ ಕೆಲವು ಸರ್ತಿ ನಮಗೆ ಅನ್ಸುತ್ತೆ ಈ ಥರ ಇರುತ್ತಾ ನಾವು ಮೂವಿ ಮಾಡಿದಾಗ ಸ್ಕ್ರಿಪ್ಟ್ ಕೇಳಿದಾಗ ತುಂಬ ಖುಷಿ ಕೊಡುತ್ತೆ ಕೆಲವು ಸರ್ತಿ ಬಟ್ ರಾಜು ವಿಶುವಲ್ಸು ಅಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ ನಾನು ಟೀಸರ್ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ನಾನು ಈವನ್ ಮಂಡಿ ವರ್ಷ ಶೂಟಿಂಗ್ ಲೈಟಿಂಗ್ ಆಗಲಿ ತುಂಬ ಕೇರ್ ತೊಗೊಂಡು ಲೈಟಿಂಗ್ ಮಾಡಿದ್ದಾರೆ ಸೊ ಅದು ಫೀಲ್ ಆಫ್ 1980 ಬರಲಿ ಅಂತ ಸೊ ಐ ವೆರಿ ಹ್ಯಾಪಿ ವಿತ್ ಆ
ಮ್ಯೂಸಿಕ್ ಮಾಡಿರೋದು, ಬಿಕಾಸ್ ಜನರಲಿ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ವೆರಿ ಹ್ಯಾಪಿ ವಿತ್ ಅವರು. ಇದರ ಬಗ್ಗೆ ಉಪೇಂದ್ರ ಸರ್ ಜೊತೆ ಡಿಸ್ಕಷನ್ ಮಾಡಿ? ಎಸ್, ಉಪೇಂದ್ರ ಸರ್ಗೆ ನಾನು ಸ್ಟೋರಿ ಹೇಳಿದ್ದು ತುಂಬ ಖುಷಿ ಪಟ್ಟರು.